ನಮಸ್ತೆ ಫ್ರೆಂಡ್ಸ್, ಇನ್ಫಿ ಕನ್ನಡಕ್ಕೆ ಸ್ವಾಗತ. ಜೋಗದ ಸಿರಿ ಬೆಳಕನ್ನು, ತುಂಗೆಯ ತೆನೆ ಬಳುಕನ್ನು, ಸಹ್ಯಾದ್ರಿಯ ತುತ್ತ ತುದಿಯ ಚಲುವನ್ನು ಹಾಗೂ ನಿತ್ಯಹರಿದ್ವರ್ಣ ತರುಗಳ ವೈಭವವನ್ನು ಕರುನಾಡ ಜನಮನದ ನುಡಿಯಾಗುವಂತೆ ಮಾಡಿದ ಪ್ರೊಫೆಸರ್ ಕೆಎಸ್ ನಿಸಾರ್ ಅಹಮದ್ ರವರು ಇನ್ನು ನೆನಪು ಮಾತ್ರ. ಬೆಂಗಳೂರಿನ ಗಾಂಧಿ ಬಜಾರಿನ ಥಳುಕು ಬಳುಕಿನಿಂದ ಹಿಡಿದು ಶಿವಮೊಗ್ಗ ಜಿಲ್ಲೆಯ ಜುಲೈನಲ್ಲಿ ಕಾಣಿಸುವ ಸೋನೆ ಮಳೆಯ ವೈಭವದವರೆಗೂ ನಿತ್ಯವೂ ಎದುರಾಗುವ ಪ್ರಸಂಗಗಳನ್ನೇ ಬಳಸಿ ಕವಿತೆ ಹೊಸೆಯುತ್ತಾ, ಸಂಬಂಧಗಳ ಮಹತ್ವ ತಿಳಿಸುತ್ತಾ, ಬದುಕಿನಲ್ಲಿ ಸಾರ್ಥಕತೆಯತ್ತ ಹೆಜ್ಜೆ ಹಾಕುವ ಪರಿಯನ್ನು ಹೇಳಿಕೊಟ್ಟ ಮಗು ಮನಸ್ಸಿನ ಕವಿ ಅನಂತತೆಯನ್ನು ಹುಡುಕುತ್ತಾ ಹೊರಟು ಹೋದರು. ಮನಸ್ಸಿಗೆ ಕಚಗುಳಿ ಇಡುವ ಹೊಸ ಬಗೆಯ ಕವಿತೆಗಳು, ಚಿಂತನೆಗೆ ಓರೆ ಹಚ್ಚುವ ವೈಚಾರಿಕ ಬರಹಗಳು ಹಾಗೂ ಮಕ್ಕಳ ಸಾಹಿತ್ಯ ಕೃತಿಗಳ ಮೂಲಕ ಅವರು ಕನ್ನಡಿಗರ ಮನಸ್ಸುಗಳಲ್ಲಿ ನಿತ್ಯೋತ್ಸವವಾಗಿಯೇ ಸದಾ ಉಳಿಯಲಿದ್ದಾರೆ. ನಿಸಾರ್ ಅಹಮದ್ ರವರು ಪೂರ್ಣ ಹೆಸರು ಕೊಕ್ಕರೆ ಹೊಸಳ್ಳಿ ಶೇಖ್ ಹೈದರ್ ನಿಸಾರ್ ಅಹಮದ್. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಲ್ಲಿ 1936 ಫೆಬ್ರವರಿ 5 ಜನಿಸ್ತಾರೆ. 1959 ಭೂವಿಜ್ಞಾನದಲ್ಲಿ ಸ್ನಾತಕೋತ್ತರ ಪದವಿ ಪಡೆಯುತ್ತಾರೆ. 1994 ವಿವಿಧ ಸರ್ಕಾರಿ ಕಾಲೇಜುಗಳಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾಗ್ತಾರೆ. 10 ಜಲಪಾತದ ಬಗ್ಗೆ ಅವರ ಬರೆದ ಕವನ ಪತ್ರಿಕೆಯಲ್ಲಿ ಅಚ್ಚಾಗಿತ್ತು. 21 ಕವನ ಸಂಘಗಳು, 14 ವೈಚಾರಿಕ ಕೃತಿಗಳು, 5 ಮಕ್ಕಳ ಸಾಹಿತ್ಯ ಕೃತಿಗಳು, 5 ಅನುವಾದಿತ ಕೃತಿಗಳು ಹಾಗೂ 13 ಸಂವಾದನಾ ಗ್ರಂಥಗಳನ್ನು ಪ್ರಕಟಿಸಿದ್ದಾರೆ. ಅವುಗಳಲ್ಲಿ ಮನಸ್ಸು, ಗಾಂಧಿ ಬಜಾರು, ನಿತ್ಯೋತ್ಸವ ಹಾಗೂ ಕುರಿಗಳು ಸಾರ್ ಕುರಿಗಳು ಬಲು ಪ್ರಸಿದ್ಧವಾದವು. 1978 ಕೆಎಸ್ ನಿಸಾರ್ ಅಹಮದ್ ರವರ ಮೊದಲ ಕ್ಯಾಸೆಟ್ ನಿತ್ಯೋತ್ಸವ ಹೊರಬಂದಿತು. ಅವರ ಹಾಡುಗಳು ಮನೆಮಾತಾದವು. ಅವರು ಕವನಗಳನ್ನು ಒಳಗೊಂಡ 13 ಆಡಿಯೋ ಆಲ್ಬಂಗಳನ್ನು ಪ್ರಕಟಿಸಿದರು. 2006 ಶಿವಮೊಗ್ಗದಲ್ಲಿ ನಡೆದ 73 ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರೂ ಸಹ ಆಗಿದ್ದರು. 1984 ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿದ್ದ ಅವರಿಗೆ ಪಂಪ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ಪದ್ಮಶ್ರೀ, ನಾಡೋಜ ಪ್ರಶಸ್ತಿಗಳು ಸೇರಿದಂತೆ ಅನೇಕ ಪ್ರಶಸ್ತಿಗಳು, ಬಿರುದುಗಳು ಸಂದಿವೆ. ಕರುನಾಡ ಕವಿಗೆ ಹೆಮ್ಮೆಯ ನಮನಗಳು.